Hello friends, Vikshakriga Largu Namaskara, welcome back to Anvika channel. Ivatin video the Lanamige, Alsin Bija Dinda, Cutlate Egmada the third Kortadini, Tumba Ruchia Girata, Alsinana use Madi Sumar variety recipe on a Marte TV, but other seeds than Avo use Mada. Unsati Alsinan Bijana use Madi, Cutlate na Madnodi, Tumba Ruchia Girata, Mada Doste Tumba Sulba, Heg Madadanta Nodana. Ivatana 1 cup to Alsin Bijana, Basi Takit Kondidini, Agena 1 do, Dapa Sai in the Alugadeno. Base ಅದರ ಮೇಲಿರೋ ಸಿಪ್ಪೆ ತೆಗೆದು ರೀತಿ ಪುಡಿ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಕುಕ್ಕರ್ ಗೆ ಅಲಸಿನ ಬೀಜ ಜೊತೆಗೆ ಒಂದು ದಪ್ಪ ಸೈಜಿನ ಆಲೂಗಡ್ಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಒಂದು 4 ವಿಷಲ್ ಒಡಿಸಿ ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಲಸಿನ ಬೀಜ ಹಸಿ ಇದ್ದಾಗಲೇ ನೀವು ಸಿಪ್ಪೆ ತೆಗೆಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೋ ಈ ರೀತಿ ಬೇಯಿಸ ಆದ್ಮೇಲೆ ನೋಡಿ ಸಿಪ್ಪೆ ರೀತಿ ಬಿಟ್ಕೊಳ್ಳುತ್ತೆ ಅವಾಗ ನಿಮಗೆ ಇದರ ಸಿಪ್ಪೆ ತೆಗೆಯಕ್ಕೆ ಈಜಿಯಾಗಿ ಆಗುತ್ತೆ ಎಲ್ಲ ಅಲಸಿನ ಬೀಜ ಸಿಪ್ಪೆನ ಬಿಡಿಸಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನ ರುಬ್ಕೊಳ್ಬೇಕು ಅಲಸಿನ ಬೀಜನ ಸಣ್ಣ ಸಣ್ಣ ಪೀಸಲ್ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು ಕಡೆಗೆಲ್ಲ ರುಬ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ನೈಸಾಗಿ ರುಬ್ಕೊಂಡ್ರೆ ಸಾಕು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೋಬಾರ್ದು ಹಾಗೇನೆ ನೀರನ್ನು ಅಷ್ಟೇ ತುಂಬ ಹಾಕಬಾರ್ದು ನೋಡಿ ಈ ರೀತಿ ರುಬ್ಬಿ ತೆಗೆದು ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಫುಲ್ಲು ನೈಸಾಗಿಲ್ಲ ಈ ರೀತಿ ಸ್ವಲ್ಪ ತರಿತರಿಯಾಗಿದೆ ಆವಾಗಲೇ ಚೆನ್ನಾಗಿರುತ್ತೆ ಕಟ್ಲೇಟಲ್ಲಿ ಟೇಸ್ಟು ನೆಕ್ಸ್ಟು ಮಿಕ್ಸಿ ಜಾರಿಗೆ ಒಂದು 2 ಪೀಸಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೊಂದು 2 ಹಸಿಮೆಣಸಿನಕಾಯಿ ಹಾಕಿ ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ತರಿತರಿಯಾಗಿ ರುಬ್ಬಿಟ್ಟಿರುವ ಅಲಸಿನ ಬೀಜ ಜೊತೆಗೆ ಈ ಪುಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ ಹಾಕ್ಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಶುಂಠಿನ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದೊಂದು 1 ಟೇಬಲ್ ಸ್ಪೂನಷ್ಟಿದೆ 1/4 ಟೀಸ್ಪೂನಷ್ಟು ಸೋಂಪನ್ನ 1-2 ಆಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ 1/4 ಟೀಸ್ಪೂನಷ್ಟು ಜೀರಿಗೆ 1/4 ಟೀಸ್ಪೂನಷ್ಟು ಖಾರದ ಪುಡಿ 1/4 ಟೀಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಮೀಡಿಯಂ ಸೈಜಿಂದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರು 1/4 ಟೇಬಲ್ಸ್ಪೂನಷ್ಟು ಪ್ಲೇನ್ ಓಟ್ಸ್ನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಪ್ಲೇನ್ ಓಟ್ಸ್ನ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಬೈಂಡಿಂಗಿಗೂ ತುಂಬ ಈಸಿಯಾಗುತ್ತೆ ಈ ಓಟ್ಸ್ ಇರಲಿಲ್ಲ ಅಂದರೆ ನೀವು 1/4 ಟೇಬಲ್ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ನೂ ಹಾಕ್ಕೋಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೋಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು 3 ಟೇಬಲ್ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ತುರಿದು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಟೇಸ್ಟು ಕಟ್ಲೇಟ್ ಸ್ವಲ್ಪ ಉಪ್ಪು ಕಡಿಮೆ ಇದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದೆ ಸೊ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಮತ್ತು ಇದು ಹದ ನೋಡ್ಬೋದು ಈ ಥರ ಗಟ್ಟಿ ಇದೆ ತುಂಬ ತೆಳುವಾಗಿರಬಾರ್ದು ಈಗ ನೆಕ್ಸ್ಟು ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಮೀಡಿಯಮ್ ಸೈಜ್ ಉಂಡೆನ ತಗೊಂಡು ಕೈಯಲ್ಲಿ ರೀತಿ ತಟ್ಕೋಬೇಕು ಇದು ವಡೆ ತಟ್ತೀವಲ್ಲ ಸೇಮ್ ಅದೇ ಥರನೇ ಬಟ್ ವಡೆ ಒಂದು ಸ್ವಲ್ಪ ತೆಳುವಾಗಿ ತಟ್ತೀವಿ ಇದೊಂದು ಸ್ವಲ್ಪ ದಪ್ಪ ತಟ್ಕೋಬೇಕು ನೆಕ್ಸ್ಟ್ ಇದ್ರ ಸೈಡಲ್ಲೂ ಈ ರೀತಿ ತಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಕಟ್ಲೇಟ್ ಶೇಪ್ ಬರುತ್ತೆ ನೋಡಿ ಈ ರೀತಿ ತುಂಬ ತೆಳುನೂ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಮ್ ಆಗಿರಬೇಕು ಇದೇ ರೀತಿ ಎಲ್ಲ ಕಟ್ಲೇಟ್ಗಳನ್ನ ತಟ್ಕೊಳ್ಳೋಣ ಒಂದು ಟ್ರಿಪ್ಪು ಫ್ರೈ ಆಗೋಕ್ಕೆ ಕಟ್ಲೇಟ್ ರೆಡಿ ಇದೆ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಫಸ್ಟ್ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು ಡೀಪ್ ಫ್ರೈ ಮಾಡ್ಕೊಳ್ಳೋದಿತ್ತು ಅಂದರೆ ಇನ್ನೊಂದು 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ನಾನಿವತ್ತು ಶಾಲೋ ಫ್ರೈನ ಮಾಡ್ತಾ ಇದ್ದೀನಿ ಈಗ ಪ್ಯಾನ್ಗೆ ನಾನು ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ತಟ್ಟಿಟ್ಟಿರುವಂಥ ಈ ಕಟ್ಲೇಟ್ಗಳು 4 ಪೀಸಷ್ಟೇ ಇಡ್ತಾ ಇದ್ದೀನಿ ಆಗುತ್ತೋ ಪ್ಯಾನಲ್ಲಿ ಅಷ್ಟಿಟ್ಟು ನೀವು ಫ್ರೈ ಮಾಡ್ಕೋಬೋದು ಅಷ್ಟ ಮೀಡಿಯಮ್ ಟು ಲೋ ಫ್ಲೇಮ್ ಇವೆರಡು ಮಧ್ಯದಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಮತ್ತು ಹಲಸಿನ ಹಣ್ಣಿನ ಬೀಜ ಬೆಂದಿದ್ರೇನೋ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದ್ರಿಂದ ಹಸಿ ಮಸಾಲೆದ ವಾಸನೆ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಒಂದು 2 ನಿಮಿಷ ಆಗಿದೆ ತಿರುಗಿಸಾಕೊಳ್ಳೋಣ ನೋಡಿ ಒಂದು ಸೈಡು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಆಗಿದೆ ಹಾಕಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದೇ ರೀತಿ ಇನ್ನೊಂದು ಸೈಡ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಟು ಮೀಡಿಯಮ್ ಸಿಮ್ ಇವೆರಡು ಮಧ್ಯದಲ್ಲಿ ಇಟ್ಟಿನೇ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು 30-40 ಸೆಕೆಂಡ್ವರೆಗೂ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸೈಡಲ್ಲೂ ನೋಡ್ಬೋದು ಸೈಡಲ್ಲೂ ಒಳ್ಳೆ ಗೋಲ್ಡನ್ ಕಲರಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಎರಡು ಸೈಡು ಒಳ್ಳೆ ಗೋಲ್ಡನ್ ಕಲರಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಸೂಪರಾಗಿ ಬಂದಿದೆ ಕಟ್ಲೇಟ್ ಈಗ ರೆಡಿ ಇದೆ ಇದನ್ನ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಇದೇ ರೀತಿ ಉಳಿದಿರೋ ಎಲ್ಲ ಕಟ್ಲೇಟ್ಗಳನ್ನೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನೀವು ಕಟ್ಲೇಟ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆ ಕಟ್ಲೇಟ್ನ ಹಾಕಿದ್ರೆ ತುಂಬ ಎಣ್ಣೆ ಎಳ್ಕೊಳ್ಳುತ್ತೆ ಮತ್ತು ಸಾಫ್ಟಾಗಿ ಆಗಿಬಿಡುತ್ತೆ ಕ್ರಿಸ್ಪಿಯಾಗಲ್ಲ ಇದನ್ನೂ ಅಷ್ಟೇ ಎರಡು ಸೈಡು ಒಳ್ಳೆ ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ
ನೋಡಿ ಫ್ರೆಂಡ್ಸ್, ಈ ಕಟ್ಲೇಟ್ ಈಗ ರೆಡಿ ಇದೆ. ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಹಲಸಿನ ಬೀಜದ ಕಟ್ಲೆಟ್ ತುಂಬ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ರುಚಿಯಾಗಿರುತ್ತೆ. ಆಲೂಗಡ್ಡೆ ಮತ್ತೆ ಈ ಹಲಸಿನ ಬೀಜ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಮಕ್ಳು ತುಂಬಾನೇ ಇಷ್ಟ ಆಗುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.